भगवान्कनाथार्य कविताकिक वेदार्य व्यो मे सन्नीसत्ता दयाशतक दयाशतकस्त्रदर्थनुसंधान दीअदन श्लोक निषादा नेता कविकुपति काी माल्या साजयुवत मल्यकृदी अमीषा निम्नमिरीपते न ప్రభూతైస్రోతో సమయసి సమయసీ అనుకంపేంత ఇల్లు సంబోధనే దయాదేవికి దయయే నిషాదానా నేత బేడరరాజనాద గు వానరాధిపనాద సుగ్రీవా సుగ్రీవ కాపి శబరి శబరి కుచేల కుచేలను సా కుబ్జ చేటి ఆద ವ್ರಜಯುವತಯ ಗೊಲ್ಲ ತರುಣಿಯರು ಮಾಲ್ಯ್ಯಕೃತ್ ಮಾಲಾಕಾರನು ಇತಿ ಇಂತಹ ಅಮೀಷಾಂ ನಿಮ್ನತ್ವ ಇವರುಗಳ ನಿಕೃಷ್ಟತ್ವವನ್ನು ವೃಷಗಿರಿಪತೆ ಉನ್ನತಿಮಪಿ ಶ್ರೀನಿವಾಸನ ಶ್ರೇಷ್ಠತೆಯನ್ನು ಪ್ರಭೂತೈ ಸ್ರೋತೋಭಿ ಹೆಚ್ಚಾಗಿ ಹೊಮ್ಮಿದ ನಿನ್ನ ಪ್ರವಾಹಗಳಿಂದ ಪ್ರಸಭಂ ಸಮಯಸಿ ಬಲಾತ್ಕರಿಸಿ ನೀನು ಸಮಾನವನ್ನಾಗಿ ಮಾಡುವೆ ಶ್ರುತಿಯು ಪರಮಂ ಸಾಮ್ಯಮ ಎಂಬುದಾಗಿ ಅತ್ಯುತ್ತಮ ಫಲವಾದ ಪರಮಸಾಮ್ಯ ರೂಪವಾದ ಮೋಕ್ಷವನ್ನು ತಿಳಿಸುತ್ತೆ ಅದು ಹೇಗೆ ಉಚ್ಚರಿಗೂ ನೀಚರಿಗೂ ಎಲ್ಲರಿಗೂ ಸಾಮ್ಯ ಸಾಮ್ಯ ಈ ವಿಧವಾದ ಸಾಮ್ಯ ಸಾಧ್ಯವಾಗುವುದು ಅತ್ಯಂತ ಜ್ಞಾನಿಗಳೇ ಆಗಲಿ ಅಜ್ಞಾನಿಗಳೇ ಆಗಲಿ ಉತ್ಕೃಷ್ಟ ಜನ್ಮವನ್ನು ಹೊಂದಿರುವರೇ ಆಗಲಿ ಯಾವುದೋ ನೀಚ ಜನ್ಮದಲ್ಲಿ ಕೆಳಗಿನ ಜನ್ಮಗಳಲ್ಲಿ ಹುಟ್ಟಿರುವರೇ ಆಗಲಿ ಎಲ್ಲರಿಗೂ ಇದು ಸಾಧ್ಯವಾಗುತ್ತೆ ಎನ್ನುವ ಹೇಗೆ ಆಗುತ್ತೆ ಎನ್ನುವುದು ಸಂದೇಹ ಬರುವುದು ಅದು ದಯಾದೇವಿಯ ಪ್ರಭಾವದಿಂದಲೇ ಸಾಧ್ಯವಾಗುವುದು ಎಂದು ಸ್ವಾಮಿ ದೇಶಿಕನಲ್ಲಿ ಸ್ತೋತ್ರ ಮಾಡ್ತಾರೆ ಪ್ರವಾಹದಲ್ಲಿ ಕೋ ಮಜ್ಜತೋಹೋ ಅಣು ಕುಲಾಚಲೆಯೋ ವಿಶೇಷ ಎಂಬುವಂತೆ ಎಲ್ಲರೂ ಸಮವಾಗಿ ಬಿಡುವರು ಎಂದರೆ ಮುಳುಗುತ್ತಿರುವಂತಹ ಅಣುವಿಗೂ ಅತ್ಯುನ್ನತವಾದ ಕುಲಾಚಲ ಪರ್ವತಕ್ಕೂ ಯಾವ ವಿಶೇಷವೂ ಇಲ್ಲವಲ್ಲ ಎರಡೂ ಸಮಾನವಾಗಿ ಮುಳುಗುವು ಹಾಗೆಯೇ ಉಚ್ಚ ನೀಚವೆಂಬ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಮನಾದ ಫಲವನ್ನು ಕೊಡುವಳು ದಯಾದೇವಿಯು ಅಂತ ಸ್ತೋತ್ರ ಮಾಡ್ತಾರೆ ಆಗ ದಯಾದೇವಿಯ ಉತ್ತಮವಾದ ಸೌಶೀಲ್ಯ ಅನ್ನುವಂತಹ ಗುಣವು ಪ್ರಕಾಶಿಸುತ್ತೆ ಅದು ಮಹಾತ್ಮರು ಸಾಮಾನ್ಯರಲ್ಲಿಯೂ ಯಾವ ವ್ಯತ್ಯಾಸವೂ ಇಲ್ಲದಂತೆ ಬೆರೆಯುವುದು ಮೋಕ್ಷದಲ್ಲಿ ಸರ್ವವ್ಯಾಪ್ತನಾದ ವಿಭುವಾದ ಸರ್ವೇಶ್ವರನಾದ ಭಗವಂತನೊಡನೆ ಅಣುಸ್ವರೂಪನಾದ ಜೀವಾತ್ಮನಿಗೆ ಸಮಾನತೆಯು ಉಂಟಾಗುತ್ತೆ ಆದರೆ ಅದನ್ನು ಇಲ್ಲಿರುವಾಗಲೇ ಸಕಲ ಲೋಕಗಳಿಗೂ ಕಾಣುವಂತೆ ಪ್ರದರ್ಶ ಪ್ರದರ್ಶಿಸಲ್ಪಡುವುದು ಎಂದು ಆಚಾರ್ಯರು ವರ್ಣಿಸುತ್ತಾರೆ ಆ ಸಾಮ್ಯವು ಹೇಗೆ ಉಂಟಾಗುತ್ತೆ ಮೋಕ್ಷದಲ್ಲಿ ಅನ್ನುವುದಕ್ಕೆ ನಂಬಿಕೆ ಬರುವುದಕ್ಕೆ ಇಲ್ಲಿಯೇ ಅದನ್ನು ಅದನ್ನು ತೋರಿಸಿಕೊಡ್ತಾನೆ ಭಗವಂತ ಅದನ್ನು ದಯಾದೇವಿ ಹಾಗೆ ಮಾಡ್ತಾಳೆ ಅವಳ ಅನುಗ್ರಹದಿಂದ ಅಂತ ಹೇಳ್ತಾರೆ ಇಲ್ಲಿ ಈ ವಿಧವಾದ ಸೌಶೀಲ್ಯವು ದಯೆಯಿಂದಲೇ ಪ್ರಕಾಶಿತವಾಗುವುದು ಆ ಸೌಶೀಲ್ಯದಿಂದಲೇ ಮೋಕ್ಷದ ದಶೆಯಲ್ಲಿ ಪರಮಸಾಮ್ಯಾಪತಿಯು ಲಭಿಸುವುದು ಚೇತನನಿಗೆ ಆದ್ದರಿಂದಲೇ ಪ್ರಪನ್ನನಾಗಿ ಕೃತಕೃತ್ಯನಾದವನನ್ನು ಅನಘಃ ಮುಕ್ತವತ ಸೌ ಅಂತ ಹೇಳೋದು ಮುಕ್ತವತ್ ಅಸೌ ಅನಘೋ ಮುಕ್ತವಧ ಸೌ ಅಂತ ಹೇಳ್ತಾರೆ ಯಜ್ಜಾತಿಯೋ ಯಾದೃಶೋ ಯತ್ಸ್ವಭಾವ ಪಾದಚ್ಛಾಯಾಂ ಸಂಶ್ರಿತೋ ಯೋಪಿಕೋಪಿ ಕೋಪಿ ತಜ್ಜಾತೀಯ ತಾದೃಶ ತತ್ಸ್ವಭಾವ ಶ್ಲಿಷ್ಯತ್ಯೇನಂ ಸುಂದರೋ ವತ್ಸಲತ್ವಾತ್ ಎಂದು ಶ್ರೀಕೃತವರು ಸುಂದರ ಬಾಹುಸ್ತವದಲ್ಲಿ ಸ್ತೋತ್ರ ಮಾಡ್ತಾರೆ ಯಜ್ಜಾತೀಯ ಯಾದೃಶಃ ಯತ್ಸ್ವಭಾವ ಜಾತಿಯೋ ಅವನ ಗುಣಗಳೋ ಅವನ ಸ್ವಭಾವವೋ ಯಾವುದೋ ಹೇಗಾದರೂ ಇರಲಿ ಪಾದಚ್ಛಾಂ ಸಂಶ್ರಿತ ಯೋಪಿ ಕೋಪಿ ಯಾರೇ ಆಗಲಿ ಭಗವಂತನ ಪಾದಗಳನ್ನು ದಯಾದೇವಿಯ ಮೂಲಕ ಹೋಗಿ ಆಶ್ರಯಿಸಿದರೆ ತಜ್ಜಾತೀಯ ತಾದೃಶಃ ತತ್ಸ್ವಭಾವ ಶ್ಲಿಶ್ ಶ್ಲಿಷ್ಯತಿ ಏನಂ ಸುಂದರೋ ಅಥವಾ ಅವನಿಗೆ ಅನುಕೂ ಅನುಗುಣವಾದಂತಹ ದ ಜಾತಿಯನ್ನು ಅವನಂತೆಯೇ ಸ್ವಭಾವನ್ನೆಲ್ಲ ಹೊಂದಿ ಅವನೊಡನೆ ಸಮರಸವಾಗಿ ಬೆರೀತಾನಂತೆ ಭಗವಂತ ಅಂತ ಹೇಳ್ತಾರೆ ಅದು ತದ್ವೈ ತಥಾಸ್ತು ಕತಮೋಯ ಮಹೋ ಸ್ವಭಾವ ಯಾವಾನ್ ಯಥಾವಧ ಗುಣೋ ಭಜತೆ ಭವಂತಂ ತಾವಾನ್ ತಥಾವಿಧಗುಣ ತದಧೀನ ವೃತ್ತಿ ಸಂಶ್ಲಿಷ್ಯಸಿ ತ್ವಮಿಹತೇನ ಸಮಾನ ಧರ್ಮ ಅಂತ ಶ್ರೀ ವೈಕುಂಠಸ್ಥವದಲ್ಲಿಯೂ ಶ್ರೀ ತಾಳ್ಮಾನ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ ಇದೆಲ್ಲ ಅವನ ಸೌಶೀಲ್ಯವನ್ನು ತೋರಿಸುವುದು ಇದೆಲ್ಲ ಭಗವಂತನ ಈ ಸೌಶೀಲ್ಯವು ಪ್ರಕಾಶಿಸುವುದು ದಯಾದೇವಿಯಿಂದಲೇ ಅಂತ ಸ್ತೋತ್ರ ಮಾಡ್ತಾರೆ ಇಲ್ಲಿ ನಿಷಾದಾನ ನೇತ ನಿಷಾದರ ರಾಜನನ್ನು ಆತ್ಮಯಾಗ ಮಾಡುವಂತೆ ಯಾರು ಮಾಡುವನೋ ಭಗವಂತನು ಅನ್ನುವ ಹಾಗಿದೆ ಇಲ್ಲಿ ಇಲ್ಲಿ ನಿಷಾದರ ನೇತ ಎನ್ನುವುದರಿಂದ ಆ ಗುಹನು ಕರೆದುಕೊಂಡು ಬಂದ ಇತರರಿಗೂ ಸಹ ಅವನು ಅನುಗ್ರಹಿಸಿದನು ಎಂಬುದು ಸೂಚಿತವಾಗಿದೆ ಇದು ಹೇಗೆಂದರೆ ವಿಭೀಷಣನೊಡನೆ ಬಂದ ನಾಲ್ವರಿಗೂ ಶ್ರೀರಾಮನು ಅನುಗ್ರಹ ಮಾಡಿದನಲ್ಲ ಹಾಗೆಯೇ ಅಂತ ಕವಿ ಕುಲಪತಿ ಇದು ಸುಗ್ರೀವನನ್ನು ಹೇಳುತ್ತೆ ಇದು ಚಾಪಲ್ಯವಿರುವವರನ್ನು ಸೂಚಿಸುತ್ತೆ ಕಾಪಿ ಶಬರಿ ಗುಹವನ್ನು ಗುಹನನ್ನು ಸುಗ್ರೀವನನ್ನು ಪತಿ ಎಂಬುದಾಗಿ ಒಡೆಯರು ಅಂತ ಹೇಳಿದರು ನೇತಾ ಪತಿ ಅಂತ ಹೇಳಿಬಿಟ್ಟು ಈಗ ಯಾರೋ ಒಬ್ಬಳು ಕಾಡು ಮನುಷ್ಯಳಾದ ಶಬರಿ ಎಂದು ಕಾಪಿ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನ್ ಕುಚೇಲ ಕುಚೇಲನನ್ನು ತನ್ನ ಬಾಹುಗಳಿಂದಲೇ ಅಪ್ಪಿಕೊಂಡು ಸ್ವಾಗತ ಮಾಡಿದನು ಶ್ರೀಕೃಷ್ಣನು ದೋರ್ಭ್ಯಾಂ ಪರ್ಯಗ್ರಹೀನ್ ಮುದ ಅಂತ ಹೇಳಿಬಿಟ್ಟು ಹೇಳೋ ಹಾಗೆ ಅದು ಅವನನ್ನು ಹೇಗೆ ಅನುಗ್ರಹಿಸಿದನು ಅನ್ನುವುದು ಕುಬ್ಜಾ ಸಾ ಕುಬ್ಜೆಗೆ ಎರಡು ವಿಧವಾದ ಅನುಗ್ರಹ ಮಾಡಿದನು ಶ್ರೀಕೃಷ್ಣನು ಮೊದಲು ಅವಳ ಅಂಗದಲ್ಲಿನ ವಕ್ರತೆಯನ್ನು ಹೋಗಿಸಿ ಅನುಗ್ರಹಿಸಿದನು ನಂತರ ಅವಳನ್ನು ಆಲಂಗಿಸಿಕೊಂಡು ಅವಳನ್ನು ಅನುಗ್ರಹಿಸಿದನು ಭಗವಂತ ವ್ರಜಯುವತೆಯ ಮಾಲ್ಯ ಏನೂ ತಿಳಿಯದ ಮುಗ್ಧ ಸ್ವಭಾವದ ಗೋಪಿಯರಿಗೆ ಭಗವಂತನು ಮಾಡಿದ ಅನುಗ್ರಹವು ಅತ್ಯದ್ಭುತವಾದುದು ಅಸದೃಶವಾದುದು ಹಾಗೆಯೇ ಮಾಲಾಕಾರನಿಗೆ ಸಹ ಅಮಿಷಾಂ ನಿಮ್ನತ್ವ ವೃಷಗಿರಿಪತೆ ಉನ್ನತಿಮಪಿ ಮೊದಲು ದಯೆಯ ಪ್ರವಾಹವು ಕೆಳಗೆ ಹರಿಯುವುದಂತೆ ಏಕೆಂದರೆ ನೀರು ಸ್ವಾಭಾವಿಕವಾಗಿ ಕೆಳಗೆ ಹರಿಯುವುದು ಪ್ರಭೂತೈ ಸ್ರೋತೋಭಿ ಅನುಕಂಪೆ ಸಮಯಸಿ ನಂತರ ಉನ್ನತರನ್ನು ಅತಿ ಹೆಚ್ಚಿನ ಪ್ರವಾಹದಿಂದ ಮುಳುಗಿಸುವುದು ಹೀಗೆ ನೀಚ ಉಚ್ಚರನ್ನೆಲ್ಲ ಸಮಾನವಾಗಿಸುವುದು ದಯಾ ಪ್ರವಾಹವು ಅಂತ ಇಲ್ಲಿ ಸ್ವಾರಸ್ಯವಾಗಿ ಸ್ವಾಮಿ ದೇಶಿಕನ್ ಎಲ್ಲರನ್ನೂ ನೀನು ಸಮನಾಗಿ ಮಾಡುವ ಹಾಗೆ ಒಂದೇ ಸಮನಾಗಿ ಎಲ್ಲರನ್ನೂ ನಿನ್ನ ದಯಾ ಪ್ರವಾಹದಲ್ಲಿ ಮುಳುಗಿಸಿ ಭಗವಂತನ ಅನುಗ್ರಹಕ್ಕೆ ಅವರು ಪಾತ್ರರಾಗುವಂತೆ ಮಾಡುತ್ತಿ ಅಂತ ಹೇಳಿಬಿಟ್ಟು ಇಲ್ಲಿ ದಯಾದೇವಿಯನ್ನು ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್ निशादा नेता कभी कुल पदिक कापिजे बरी कुछ एलकुप जाता व्रजयु वत जो माल्यकर दीती अमिशाम निम्नतम रशिग्रिपतेरुन्नति मपी प्रभुताइस रोतो भीही प्रसभमानुकंपे समयसी मुन्दिना श्लोका अर्वतार नेश्लोका त्वया आद्रस्तस्तुष्टिम् भजति परमेश्वी निजपदे

ನಿಜಪದೇ ತನ್ನ ಸ್ಥಾನದಲ್ಲಿ ತುಷ್ಟಿಂ ಭಜತಿ ಸಂತೋಷವನ್ನು ಹೊಂದುತ್ತಾನೆ ಮೃಡಾನೀ ಪರಿಭೃಡ ಪಾರ್ವತೀಯುತನಾದ ಪರಶಿವನೂ ಸಹ ಅಷ್ಟಮೂ ಅಷ್ಟೌಮೂರ್ತೀ ವಹನ್ ಎಂಟು ರೂಪಗಳನ್ನು ಧರಿಸಿದವನಾಗಿ ವಿಹರತಿ ವಿಹಾರ ಮಾಡ್ತಾನೆ ದೇವಾಸುರ ಸಮರ ದೇವಾಸುರರ ಯುದ್ಧದಲ್ಲಿ ನಾಸೀರಸುಭಟ ಅಗ್ರಭಾಗದಲ್ಲಿ ಹೋರುವ ವೀರನಾದಂತಹ ಶುನಾಸೀರ ಇಂದ್ರನೂ ಸ್ವರಾಜ್ಯಂ ಬಿಭರ್ತಿ ತನ್ನ ಸ್ವರ್ಗರಾಜ್ಯವನ್ನು ಕಾಪಾಡ್ತಾನೆ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಉನ್ನತರಾದವರನ್ನು ನೀಚರಾದವರನ್ನು ಸಮೀಕರಣ ಮಾಡುವುದು ಹೇಳಲ್ಪಟ್ಟಿತು ಹಾಗಿರಲು ಬ್ರಹ್ಮರುದ್ರರಿಗೆ ಏನಾಗುತ್ತೆ ಅಂತ ಕೇಳಿದರೆ ಅವರನ್ನು ಅನುಗ್ರಹಿಸಿದವಳು ದಯಾದೇವಿಯು ಅನ್ನುತ್ತಾರೆ ಈಗ ತ್ವಯಾ ದೃಷ್ಟಸ್ತುಷ್ಟಿಂ ಭಜತಿ ನಿನ್ನ ದೃಷ್ಟಿಯೇ ತುಷ್ಟಿಗೆ ಕಾರಣವಾಗುವುದು ಅಂತ ಸ್ತೋತ್ರ ಮಾಡ್ತಾರೆ ತ್ವಯಾ ದೃಷ್ಟಃ ಅಂತ ಹೇಳಿ ಪರಮೇಷ್ಠಿ ನಿಜಪದೆ ಬ್ರಹ್ಮನಿಗೆ ಪರಮ ಪದವಿಲ್ಲ ಆದರೆ ಅವನ ಸ್ಥಾನದಲ್ಲಿ ಅವನನ್ನು ಭಗವಂತನು ಸ್ಥಾಪಿಸಲು ದಯಾದೇವಿಯೇ ಕಾರಣಳಾಗುವಳು ಏಕೆಂದರೆ ಭಗವಂತನು ಯಾರು ಅವನನ್ನು ಪ್ರಾ ಮೋಕ್ಷಕ್ಕೆ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಮಾತ್ರವೇ ಮೋಕ್ಷವನ್ನು ಕೊಡ್ತಾನೆ ನನಗೆ ಬ್ರಹ್ಮಪದವಿ ಬೇಕು ಅಂದರೆ ಅವರಿಗೆ ಬ್ರಹ್ಮಪದಿಯನ್ನು ಕೊಡ್ತಾನೆ ಅನ್ನುವುದು ಆದ್ದರಿಂದ ಅವನಿಗೆ ನಿಜಪದ ಅಂತ ಹೇಳಿದ್ರು ತನ್ನ ಪದ ಅವನಿಗೆ ಪರಮ ಪದವಿಲ್ಲ ಅನ್ನುವುದು ಆ ನಿಜಪದ ಅನ್ನುವ ಪದದ ಒಂದು ಸ್ವಾರಸ್ಯವಾದ ಪ್ರಯೋಗ ಇಲ್ಲಿ ವಹನ್ಮೂರ್ತಿ ರಷ್ಟವು ವಿಹರತಿ ಮೃಡಾನಿ ಪರಿಮೃಡ ಶಿವನು ಅನೇಕ ಮೂರ್ತಿಗಳನ್ನು ಕೊಂಡು ಅತ್ಯಧಿಕವಾದ ವಿಹಾರ ಭೋಗಗಳನ್ನು ಹೊಂದುವನು ಭಗವಂತನ ಈ ಅನುಗ್ರಹವೂ ಸಹ ದಯೆಯ ಕಾರಣದಿಂದಲೇ ಎನ್ನುತ್ತಾರೆ ವೃಷ ಶಿಖರಿ ಶೃಂಗಾರಿಕರುಣೆ ಆದರೆ ಶ್ರೀನಿವಾಸನು ನಿನ್ನೊಡನೆ ವಿಹರಿಸುತ್ತಾನೆ ಅಂತ ಇಲ್ಲಿ ಹೇಳ್ತಾರೆ ಬಿಭರ್ತಿ ಸ್ವರಾಜ್ಯಂ ಇಂದ್ರನು ತನ್ನ ರಾಜ್ಯವನ್ನು ಪಡೆಯುತ್ತಾನೆ ಭಗವಂತನ ಅನುಗ್ರಹದಿಂದ ಆದರೆ ಅವನು ಮೋಕ್ಷವನ್ನು ಪಡೆಯಲಿಲ್ಲ ಎನ್ನುವುದು ಕೂಡ ಸೂಚಿಸವಾಗಿದೆ ಬಿಭರ್ತಿ ಸ್ವರಾಜ್ಯಂ ಶುನಾಸಿರ ದೇವಾಸುರ ಸಮರ ಸುಭಟಃ ಇಂದ್ರನ ಜಯವೆಲ್ಲ ನಿನ್ನ ಅಧೀನವೇ ಆಗಿರುವುದು ಅವನು ಸ್ವಾರ ತನ್ನ ಒಂದು ರಾಜ್ಯವನ್ನು ಪಡೆಯುತ್ತಾನೆ ಅಂತ ಹೀಗೆ ದಯಾಧೀನನಾದಂತಹ ಶ್ರೀನಿವಾಸನೇ ಸರ್ವದೇವತಾ ಸಾರ್ವಭೌಮನು ಎನ್ನುವುದು ಸ್ಪಷ್ಟವಾಗಿ ಇಲ್ಲಿ ಬ್ರಹ್ಮ ಮತ್ತು ರುದ್ರ ಶಿವ ಮತ್ತು ಇಂದ್ರ ಈ ಮೂವರ ದೇವತೆಗಳನ್ನು ಹೇಳಿ ಅವರಿಗೆ ಬಂದ ಒಂದು ಉತ್ಕೃಷ್ಟತೆಯೋ ಹಾಗೆಯೇ ಅವರಿಗೆ ಉಂಟಾಗುವಂತಹ ಒಂದು ಶ್ರೇಷ್ಠವಾದ ಉನ್ನತವಾದ ಒಂದು ಪದವಿಯೋ ಅದರ ಅನುಭವವೋ ಎಲ್ಲವೂ ಭಗವಂತನಿಂದಲೇ ಅವರಿಗೆ ಕೊಡಲ್ಪಟ್ಟಿದ್ದು ಅದಕ್ಕೂ ಸಹ ದಯಾದೇವಿಯೇ ಕಾರಣಳಾಗುವಳು ಅಂತ ಹೇಳಿ ಇಲ್ಲಿ ಆ ದಯಾದೇವಿಯನ್ನು ಅದರ ಮೂಲಕ ಯಾಕೆಂದರೆ ಅವನ ಹಿಂದೆ ಹೇಳಿದ ಹಾಗೆ ಸೌಶೀಲ್ಯ ಅನ್ನುವ ಗುಣವು ಮತ್ತು ಯಾರು ಏನದನ್ನ ಕೇಳಿದರೆ ಆ ಫಲವನ್ನು ಭಗವಂತ ಅವರಿಗೆ ಕೊಡ್ತಾನೆ ಅದನ್ನು ಅದು ನಾವು ಮೋಕ್ಷವನ್ನು ಕೇಳಿದರೆ ಮೋಕ್ಷವನ್ನು ಕೊಡ್ತಾನೆ ಇಲ್ಲದೆ ಹೋದರೆ ಬೇರೆ ಫಲಗಳನ್ನು ಕೊಡ್ತಾನೆ ಆದ್ದರಿಂದ ಎಲ್ಲ ಫಲಗಳು ಭಗವಂತನಿಂದಲೇ ಕೊಡಲ್ಪಡುವುದು ಅವನೇ ಸರ್ವಫಲಪ್ರದಾತ ಅಂತ ಹೇಳಿಬಿಟ್ಟು ಅವನಿಗೆ ಇಲ್ಲಿ ಅದನ್ನು ಅವನು ದಯಾ ದೇವಿಯ ಸಹಕಾರದಿಂದಲೇ ಮಾಡೋಕ್ಕೆ ಸಾಧ್ಯ ಯಾಕೆ ಅಂದರೆ ದಯೆ ಇದ್ದರೇ ಈ ಎಲ್ಲ ಮತ್ತೆ ಗುಣಗಳು ಪ್ರಕಾಶಿಸುವುದು ಅಂತ ಹೇಳಿದ ಹಾಗೆ ದಯಾದೇವಿಯನ್ನೇ ಇಲ್ಲಿ ಸ್ತೋತ್ರ ಮಾಡ್ತಾರೆ ಇದಕ್ಕೆಲ್ಲ ನೀನೇ ಕಾರಣಳಾದವಳು ಅಂತ ಹೇಳಿಬಿಟ್ಟು ಸ್ವಾಮಿ ದೇಶಿಕನ್ ಇಲ್ಲಿ ಸ್ತೋತ್ರ ಮಾಡ್ತಾರೆ ತ್ವಯಾ ದೃಷ್ಟಸ್ತುಷ್ಟಿಂ ಭಜತಿ ಪರಮೇಷ್ಠಿ ನಿಜಪದೇ ವಹನ್ಮೂರ್ತಿರಷ್ಟೌ ವಿಹರತಿ ಮೃಡಾನೀ ಪರಿಬೃಢ ಬಿಭರ್ತಿ ಸ್ವಾರಾಜ್ಯಂ ಋಷಿ ಶಿಖರಿ ಶೃಂಗಾರಿ ಕರುಣೇಶುನಾಸಿರೋ ದೇವಾಸುರ ಸುಭಟಃ ಇನ್ನು ಮುಂದಿನ ಎರಡು ಶ್ಲೋಕಗಳನ್ನು ಆ ಮುಂದಿನ ಶೀರ್ಷಿಕೆಯಲ್ಲಿ अनुभविसोण कवितार्किकसिंहाय कल्याणगुणचालिन्ये श्रीमते वेङ्कटेशाय वेदान्तगुरवे नमः श्रीमते निगमान्तमहादेशिकाय नमः